ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಡೊಮೆಸ್ಟಿಕ್ ಅಂಡ್ ಗ್ಲೋಬಲ್ ಅಫೇರ್ಸ್ ಚಾನೆಲ್. ಸಾರಿ, ಒಂದು ವಾರದ ಮಟ್ಟಿಗೆ ಕೆಲಸದ ನಿಮಿತ್ತ ಹೊರಗಡೆ ಹೋಗಿದ್ರಿಂದ ವಿಡಿಯೋಸ್ನ ಮಾಡೋಕ್ಕಾಗಲಿಲ್ಲ, ಸೊ ಕ್ಷಮೆ ಇರಲಿ. ಸೊ ಈ ದಿನ ನಾವು ಈ ವಿಡಿಯೋದಲ್ಲಿ 26 ಜೂನ್ 2023ರ ಹಿಂದೂ ಕರೆಂಟ್ ಅಫೇರ್ಸ್ ವಿಶ್ಲೇಷಣೆಯನ್ನು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ಶೇರ್ ಮಾಡಿ. ಈ ದಿನದ ಟಾಪಿಕ್ಸ್ಗಳು ಇದಾಗಿದೆ: ಇಂಡಿಯಾ ಈಜಿಪ್ಟ್ ಸೈನ್ಡ್ ಅನ್ ಅಗ್ರಿಮೆಂಟ್ ಆನ್ ಅ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್, ಅ ಡೆಡ್ಲಿ ಹೀಟ್ ವೇವ್ ಓವರ್ ದ ಉತ್ತರ್ ಪ್ರದೇಶ್ ರೀಸೆಂಟ್ಲಿ ಕ್ಲೇಮ್ಡ್ ಆಸ್ ಮೆನಿ ಆಸ್ 100 ಲೈಫ್ಸ್, ಇಂಡಿಯಾ US ಡೀಲ್ ಫಾರ್ ದ 31 MQ-9B ಡ್ರೋನ್, ಟೈಟಾನ್ ಈಸ್ ಅ ಸಬ್ಮರ್ಸಿಬಲ್ ಆರ್ ಎನ್ ಅಂಡರ್ ವಾಟರ್ ವೆಹಿಕಲ್, ರಿಟೇಲ್ giant help link 8 lakhs producer to the markets, and India's third moon exploration mission. ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲನೇ ಆರ್ಟಿಕಲ್ ಇದಾಗಿದೆ: ಮೋದಿ ಸಿಸಿ ಇಂಕ್ ಡೀಲ್ ಆನ್ ದ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್. ಸೊ ಇದರ ಬಗ್ಗೆ ಕೆಲವೊಂದು ಅಂಶಗಳನ್ನು ನೋಡೋದಾದ್ರೆ, ಭಾರತ ಮತ್ತು ಈಜಿಪ್ಟ್ ವ್ಯೂಹಾತ್ಮಕ ಪಾಲುದಾರಿಕೆಯ ಒಪ್ಪಂದಕ್ಕೆ ಸಹಿ ಹಾಕಿದವು. ಭೇಟಿ ನೀಡಿದ ಭಾರತೀಯ ನಾಯಕನಿಗೆ ಅಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಈಜಿಪ್ಟ್ ಸರ್ಕಾರವು ಭೂಮಿಯ ಅತ್ಯುನ್ನತ ಗೌರವವನ್ನು ನೀಡಿತು. ಅದರ ಹೆಸರು ಬಂದ್ಬಿಟ್ಟು ಆರ್ಡರ್ ಆಫ್ ದಿ ನೈಲ್. ಸೊ ನಿಮ್ಮ ಒನ್ ಡೇ ಎಕ್ಸಾಮಿನೇಷನ್ಸ್ ಅಲ್ಲಿ ಆರ್ಡರ್ ಆಫ್ ದ ನೈಲ್ ಅನ್ನುವ ಪ್ರಶಸ್ತಿ ಯಾವ ದೇಶದ ಅತ್ಯುನ್ನತ ಗೌರವ ಆಗಿದೆ ಅಂತ ಕೇಳಿದ್ರೆ ಅದು ಈಜಿಪ್ಟ್ ದೇಶದ್ದು, ನೆನಪಿನಲ್ಲಿ ಇಡಿ. ಸೊ ಮುಂದೆ ಭೇಟಿಯ ಸಮಯದಲ್ಲಿ ಸಹಿ ಹಾಕಲಾದ 4 ಒಪ್ಪಂದಗಳು. ಮೊದಲನೆಯದು ದ್ವಿಪಕ್ಷೀಯ ಸಂಬಂಧದ ಇತಿಹಾಸದಲ್ಲಿ ಅತ್ಯಂತ ಮುಖ್ಯವಾದ ಮತ್ತು ಹೆಗ್ಗುರಿತು ಬೆಳವಣಿಗೆ ಎಂದರೆ ಭಾರತ ಮತ್ತು ಈಜಿಪ್ಟ್ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆಯ ಸಹಿ. ಅಷ್ಟಲ್ಲದೆ ಹಸಿರು ಮತ್ತು ನವೀಕರಿಸಬಹುದಾದಂತಹ ಸಹಯೋಗವು ಈಜಿಪ್ಟ್ನೊಂದಿಗಿನ ಭವಿಷ್ಯದ ಪಾಲುದಾರಿಕೆಯ ಪ್ರಮುಖ ಭಾಗವಾಗಿದೆ, ಏಕೆಂದರೆ ಎರಡೂ ಬದಿಗಳು ಶುದ್ಧ ಶಕ್ತಿಗೆ ಲಗತ್ತಿಸುವ ಪ್ರಾಮುಖ್ಯತೆಯನ್ನ ಕೊಡ್ತವೆ. ಮುಂದೆ ಕೃಷಿ, ಪುರಾತತ್ವ ಮತ್ತು ಪುರಾತನ ಕ್ಷೇತ್ರಗಳಿಗೆ 3 ತಿಳುವಳಿಕೆಗಳು ಮತ್ತು ಸ್ಪರ್ಧಾತ್ಮಕ ಕಾನೂನುಗಳಿಗೆ ಸಹಿ ಹಾಕಲಾಯಿತು. G20ನಲ್ಲಿ ಬಹುಪಕ್ಷೀಯ ಸಹಕಾರ ಮತ್ತು ಆಹಾರ, ಇಂಧನ ಭದ್ರತೆ ಮತ್ತು ಹವಾಮಾನ ಬದಲಾವಣೆಯಂತಹ ಇತರ ವಿಷಯಗಳ ಕುರಿತು ಉಭಯ ಕಡೆಯವರು ಚರ್ಚಿಸಿದರು. ಮುಂದೆ ವಿಶ್ವ ಸಮರ ಅಂದರೆ World War I ಸಮಯದಲ್ಲಿ ಈಜಿಪ್ಟ್ ಮತ್ತು ಎಡೆನ್ನಲ್ಲಿ ಮಡಿದ 4300ಕ್ಕೂ ಹೆಚ್ಚು ಭಾರತೀಯ ಸೈನಿಕರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ ಹೆಲಿಯೋಪೊಲಿಸ್ ಕಾಮನ್ವೆಲ್ತ್ ವಾರ್ ಗ್ರೇವ್ಸ್ ಸ್ಮಶಾನಕ್ಕೆ ಶ್ರೀ ಮೋದಿ ಭೇಟಿ ನೀಡಿದರು. ಹಾಗಾದರೆ ಇನ್ನೊಂದು ಪಾಯಿಂಟ್ ಸಿಕ್ತು, ಹೆಲಿಯೋಪೊಲಿಸ್ ಕಾಮನ್ವೆಲ್ತ್ ವಾರ್ ಗ್ರೇವ್ಸ್ ಸ್ಮಶಾನ ಯಾವ ದೇಶದಲ್ಲಿ ಇದೆ ಅಂತ ಹೇಳಿದ್ರೆ ಅದು ಈಜಿಪ್ಟಿನಲ್ಲಿದೆ. ಅವರು ನಿಗದಿಯಂತೆ ಭಾರತೀಯ ಅಂದರೆ ಅವರು ಅಂತಂದರೆ ಮೋದಿಜಿಯವರು ನಿಗದಿಯಂತೆ ಭಾರತೀಯ ಸಮುದಾಯದ ಸದಸ್ಯರನ್ನು ಭೇಟಿ ಮಾಡಿದರು ಮತ್ತು ಅಲ್ ಹಕೀಮ್ ಸಮಾಧಿಗೆ ಭೇಟಿ ನೀಡಿದರು. ಸೊ ಇದು ಯಾವ ಜಾಗದಲ್ಲಿದೆ ಅನ್ನೋದನ್ನ ನೀವು ಗೂಗಲ್ ಸರ್ಚ್ ಮಾಡಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಮುಂದಿನ ಆರ್ಟಿಕಲ್ ಬಂದ್ಬಿಟ್ಟು ಡಿಡ್ ಕ್ಲೈಮೇಟ್ ಚೇಂಜ್ ರಿಯಲಿ ಮೇಕ್ ದ ಉತ್ತರ ಪ್ರದೇಶ್ ಡೆಡ್ಲಿ ಹೀಟ್ ವೇವ್ ಟೈಸ್ ಆಸ್ ಲೈಕ್ಲಿ. ಅಂದರೆ ಇತ್ತೀಚೆಗೆ ಉತ್ತರ ಪ್ರದೇಶದ ಮೇಲೆ ಮಾರಣಾಂತಿಕ ಬಿಸಿ ಗಾಳಿಯು 100 ಜನರನ್ನ ಬಲಿ ತೆಗೆದುಕೊಂಡಿದೆ. ಕ್ಲೈಮೇಟ್ ಸೆಂಟ್ರಲ್ ಎಂಬ ಹೆಸರಾಂತ US ಲಾಭೋದ್ದೇಶವಿಲ್ಲದ ಸಂಸ್ಥೆಯು ಅಭಿವೃದ್ಧಿಪಡಿಸಿದ ಕ್ಲೈಮೇಟ್ ಶಿಫ್ಟ್ ಇಂಡೆಕ್ಸ್ ಎಂಬ ಮಾದರಿಯ ಪ್ರಕಾರ ಹವಾಮಾನ ಬದಲಾವಣೆಯಿಂದ ಈ ಶಾಖದ ಅಲೆಯು 2 ಪಟ್ಟು ಹೆಚ್ಚು ಸಾಧ್ಯತೆ ಇದೆ ಎಂದು ಹೇಳುವ ಹಲವಾರು ವರದಿಗಳನ್ನು ಇದು ಬಿಡುಗಡೆ ಮಾಡಿದೆ. ಮುಂದೆ ಹವಾಮಾನ ಘಟನೆಯ ಮೇಲೆ ಹವಾಮಾನ ಬದಲಾವಣೆಯ ಪ್ರಭಾವವನ್ನು ನಿರ್ಧರಿಸುವ ವ್ಯಾಯಾಮವು 2 ವ್ಯಾಯಾಮಗಳನ್ನು ಒಳಗೊಂಡಿರುತ್ತದೆ: ಪತ್ತೆ ಮತ್ತು ಗುಣಲಕ್ಷಣ. ಒಂದು ಪ್ರದೇಶದ ಸಾಮಾನ್ಯ ತಾಪಮಾನದ ಆಧಾರದ ಮೇಲೆ ಶಾಖದ ಅಲೆಗಳನ್ನು ವ್ಯಾಖ್ಯಾನಿಸಲಾಗಿದೆ. ದೀರ್ಘಾವಧಿಯ ಐತಿಹಾಸಿಕ ದತ್ತಾಂಶವನ್ನು ಆಧರಿಸಿ ಸಾಮಾನ್ಯ ಪ್ರತಿಯಾಗಿ ವ್ಯಾಖ್ಯಾನಿಸಲಾಗಿದೆ. ಮುಂದೆ ಗುಣಲಕ್ಷಣದ ವಿಷಯದಲ್ಲಿ ಜಾಗತಿಕ ತಾಪಮಾನ ಏರಿಕೆಯಿಂದಾಗಿ ಶಾಖದ ಅಲೆಗಳು 2 ಪಟ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಈ ಕಂಪನಿ ಸೂಚಿಸಿದೆ. ಅಷ್ಟೇ ಅಲ್ಲದೆ ವಿಶ್ವದ ದೇಶಗಳಲ್ಲಿ ಭಾರತವು ಕೆಲವು ಉತ್ತಮ ಮಳೆಯ ಡೇಟಾವನ್ನು ಹೊಂದಿದೆ. ಕಳಪೆ ಡೇಟಾ ಕವರೇಜ್ ಪ್ರತಿಯಾಗಿ ವಿರಳ ಡೇಟಾ ಮತ್ತು ಅಪೂರ್ಣ ಮಾದರಿಗಳನ್ನು ಸಂಯೋಜಿಸುವ ಮೂಲಕ ನಿರ್ಮಿಸಲಾದ ಪ್ರತಿರೂಪದ ಪ್ರಪಂಚದ ಮೇಲೆ ಪರಿಣಾಮ ಬೀರುತ್ತದೆ. ಲಾನಿನಾದಿಂದ 2023ರ ಉದಯೋನ್ಮುಖ ಎಲ್ನಿನೋ ಬೇಸಿಗೆವರೆಗೆ ಪ್ರಪಂಚದ ಪರಿವರ್ತನೆ ಹಿನ್ನೆಲೆಯಲ್ಲಿ ಪ್ಲೇ ಆಗುತ್ತಿದೆ. ನೀರಾವರಿಯೂ ಸಹ ಶಾಖದ ಅಲೆಗಳ ಮೇಲೆ ಪರಿಣಾಮವನ್ನು ಬೀರಬಹುದು ಎಂದು ಅಧ್ಯಯನ ಕಂಡುಕೊಂಡಿದೆ. ಆದರೆ ಉತ್ತರ ಪ್ರದೇಶದ ಪ್ರಕರಣದಲ್ಲಿನ ಗುಣಲಕ್ಷಣಗಳ ಡೇಟಾ ಮತ್ತು ಮಾದರಿಗಳು ಅಂತಹ ಪರಿಣಾಮಗಳನ್ನು ಪ್ರತಿನಿಧಿಸುವುದಿಲ್ಲ. ಆದ್ದರಿಂದ ಅಂತಹ ಹಕ್ಕುಗಳನ್ನು 360 ಡಿಗ್ರಿ ವೀಕ್ಷಣೆಯ ಅಗತ್ಯವಿದೆ, ವಿಶೇಷವಾಗಿ ಅವುಗಳ ಸಂಭಾವ್ಯ ಕೊರತೆಗಳ ಬೆಳಕಿನಲ್ಲಿ. ಸೊ ಮುಂದಿನ ಆರ್ಟಿಕಲ್ ಬಂದ್ಬಿಟ್ಟು ಇಂಡಿಯಾ US ಡೀಲ್ ಫಾರ್ ದ 31 MQ-9B ಡ್ರೋನ್. ಈ ಆರ್ಟಿಕಲ್ ನಿಂದ ಕೆಲವು ವಿಷಯಗಳನ್ನು ನೋಡೋದಾದ್ರೆ ಯುಎಸ್ ಅಧ್ಯಕ್ಷ ಜೋ ಬಿಡನ್ ಮತ್ತು ಪ್ರಧಾನ ನರೇಂದ್ರ ಮೋದಿ ಅವರು ಜನರಲ್ ಅಟಾಮಿಕ್ಸ್ MQ-9B ಹೈ ಆಲ್ಟಿಟ್ಯೂಡ್ ಲಾಂಗ್ ಎಂಡ್ಯೂರೆನ್ಸ್ ಮಾನವರಹಿತ ವೈಮಾನಿಕ ವಾಹನಗಳನ್ನು ಸಂಗ್ರಹಿಸುವ ಭಾರತದ ಯೋಜನೆಗಳನ್ನು ಸ್ವಾಗತಿಸಿದರು. ಇದು ಈ ಸಶಸ್ತ್ರ ಯುಎವಿಗಳಲ್ಲಿ 31 ಸ್ವಾಧೀನಕ್ಕೆ ವೇದಿಕೆಯನ್ನು ಒದಗಿಸುತ್ತದೆ. ಅಷ್ಟೇ ಅಲ್ಲದೆ ಇದರ ಖರೀದಿಯಿಂದ ಭಾರತದಲ್ಲಿ ಜೋಡಣೆಗೊಳಗಲಿರುವ MQ-9Bಗಳನ್ನು ಡೊಮೇನ್ಗಳಾದಂಥ ಭಾರತದ ಸಶಸ್ತ್ರ ಪಡೆಗಳ ಗುಪ್ತಚರ ಕಣ್ಗಾವಲು ಮತ್ತು ವಿಚಕ್ಷಣಾ ಸಾಮರ್ಥ್ಯಗಳನ್ನು ಹೆಚ್ಚಿಸುತ್ತದೆ. ಈ ಯೋಜನೆಯ ಭಾಗವಾಗಿ ಜನರಲ್ ಅಟಾಮಿಕ್ಸ್ ಸಮಗ್ರ ಜಾಗತಿಯ ನಿರ್ವಹಣೆ ದುರಸ್ತಿ ಮತ್ತು ಕೂಲಂಕುಷ ಪರೀಕ್ಷೆ ಸೌಲಭ್ಯವನ್ನು ಸಹ ಸ್ಥಾಪಿಸುತ್ತದೆ. ಇದು ಸ್ಥಳೀಯ ರಕ್ಷಣಾ ಸಾಮರ್ಥ್ಯಗಳನ್ನು ಹೆಚ್ಚಿಸಲು ಭಾರತದ ದೀರ್ಘಾವಧಿಯ ಗುರಿಗಳನ್ನು ಬೆಂಬಲಿಸುತ್ತದೆ. ಸೊ ಮುಂದೆ ಒಪ್ಪಂದದ ಅಡಿಯಲ್ಲಿ ಸ್ಥಳೀಯ ವಿಷಯವನ್ನು ಹೆಚ್ಚಿಸಲು ಭಾರತ ಮಾತುಕತೆ ನಡೆಸುತ್ತಿದೆ. ಪ್ರಸ್ತುತ ಪ್ರಾಸ್ತಾವಿಕ ಸ್ಥಳೀಯ ವಿಷಯವು 8% ಆಗಿದ್ದು ಅದನ್ನು 15% ವರೆಗೆ ಹೆಚ್ಚಿಸಬಹುದು ಎಂದು ಭಾರತ ಆಶಿಸುತ್ತಿದೆ. ಸ್ಥಳೀಯ ವಿಷಯವು ಹೆಚ್ಚಾದರೆ ಕೆಲವು ಎಲೆಕ್ಟ್ರಾನಿಕ್ಸ್ ಸಂವೇದಕ ಮತ್ತು ಏವಿಯಾನಿಕ್ಸ್ ತಯಾರಿಕೆಯನ್ನು ಸಮರ್ಥವಾಗಿ ಸೇರಿಸಲು ಇದು ಮತ್ತಷ್ಟು ವಿಸ್ತರಿಸಬಹುದು ಎನ್ನುವಂತಹ ಒಂದು ನಂಬಿಕೆ ಕೂಡ ಇದೆ. ಮುಂದೆ MQ-9Bಯ ಕೆಲವೊಂದು ವಿಷಯಗಳನ್ನು ನೋಡೋದಾದ್ರೆ ಇದು 2 ರೂಪಾಂತರಗಳನ್ನು ಹೊಂದಿದೆ. ಒಂದು ಸ್ಕೈ ಗಾರ್ಡಿಯನ್ ಮತ್ತು ಸೀ ಗಾರ್ಡಿಯನ್. ಇದರ ಕಡಲ ರೂಪಾಂತರ ಸಿ ಗಾರ್ಡಿಯನ್ ಅಂತ ಬಂದ್ರೆ ಇದು ಕಡಲ ರೂಪಾಂತರ. MQ-9Bಯನ್ನು ಎಲ್ಲಾ ರೀತಿಯ ಹವಾಮಾನದಲ್ಲಿ ಕಾನ್ಫಿಗರೇಷನ್ಗೆ ಅನುಗುಣವಾಗಿ 40 ಗಂಟೆಯ ಒಳಗೆ ಉಪಗ್ರಹದ ಮೂಲಕ ಹಾರಿಜಾನ್ನಲ್ಲಿ ಹಾರಿಸಲು ವಿನ್ಯಾಸಗೊಳಿಸಲಾಗಿದೆ ಮತ್ತು ಅದರ ತಯಾರಕರ ಪ್ರಕಾರ ನಾಗರಿಕ ವಾಯು ಪ್ರದೇಶಕ್ಕೆ ಸುರಕ್ಷಿತವಾಗಿ ಸಂಯೋಜಿಸುತ್ತದೆ. ಮುಂದೆ ಭಾರತೀಯ ನೌಕಾಪಡೆಯು ಈ ಯುಎಇಗಳ ಮೇಲೆ ಉತ್ಸುಕರಾಗಲು ಇದು ಪ್ರಾಥಮಿಕ ಕಾರಣವಾಗಿದೆ, ಏಕೆಂದರೆ ಇದು ಮಾನವ ಸಹಿತ ವಿಮಾನಗಳಲ್ಲಿನ ಸವೆತ ಮತ್ತು ಕಣ್ಣೀರನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ. ಅಷ್ಟೇ ಇಲ್ಲದೆ MQ-9Bಗಳು ಗಡಿಯಾಚೆಗಿನ ಗಡಿಯಾರದ ಕಣ್ಗಾವಲು ಒದಗಿಸುತ್ತದೆ. ಉದಾಹರಣೆ, ಚೀನಿ ಮಿಲಿಟರಿ ರಚನೆಯ ಚಲನೆ ಮತ್ತು ನಿಜವಾದ ನಿಯಂತ್ರಣ ರೇಖೆಯ ಉದ್ದಕ್ಕೂ ಮತ್ತು ಆಳಕ್ಕೂ ಇದು ಸೈನ್ಯದ ಮೇಲೆ ಒಂದು ಕಣ್ಣನ್ನ ಇಟ್ಟಿರ್ತದೆ. ಮುಂದಿನ ಆರ್ಟಿಕಲ್ ಬಂದ್ಬಿಟ್ಟು ದ ಟೈಟಾನ್ ಟ್ರಾಜಿಡಿ, ಹೌ ಡಿಡ್ ದ ಟೈಟಾನಿಕ್ ಟೂರಿಸ್ಟ್ ಸಬ್ಮರ್ಸಿಬಲ್ ಆಪರೇಟ್. ಟೈಟಾನ್ ಒಂದು ಸಬ್ಮರ್ಸಿಬಲ್ ಅಥವಾ ನೀರಿನೊಳಗಿನ ವಾಹನವಾಗಿದೆ. ಇದು ಸಂಶೋಧನೆ ಮತ್ತು ಪ್ರವಾಸೋದ್ಯಮ 2ಕ್ಕೂ ನೀರೊಳಗಿನ ದಂಡಯಾತ್ರೆಗಳನ್ನ ಸಂಯೋಜಿಸುವ ಖಾಸಗಿ ಒಡೆತನದ US ಕಂಪನಿಯ ಓಷನ್ ಗೇಟ್ ನಿರ್ವಹಿಸುತ್ತದೆ. ಕಂಪನಿಯು ತನ್ನ ದಂಡಯಾತ್ರೆಗಳನ್ನ ಟೈಟಾನಿಕ್ ಮತ್ತು ಸಾಗರ ತಳದಲ್ಲಿ ಅದರ ಕೊಳೆಯುವಿಕೆಯ ಪ್ರಮಾಣವನ್ನು ದಾಖಲಿಸಲು ಉದ್ದೇಶಿಸಲಾಗಿದೆ ಮತ್ತು ಎಲ್ಲಾ ದಂಡಯಾತ್ರೆಗಳು ರಾಷ್ಟ್ರೀಯ ಸಾಗರ ಮತ್ತು ವಾಯುಮಂಡಲದ ಆಡಳಿತದ ಮಾರ್ಗಸೂಚಿಗಳಿಗೆ ಅನುಗುಣವಾಗಿರುತ್ತದೆ ಎಂದು ಈ ಸಂಸ್ಥೆ ಅಂದ್ರೆ ಓಷನ್ ಗೇಟ್ ಸಂಸ್ಥೆ ಹೇಳಿದೆ. ಮುಂದೆ ಈ ಟೈಟಾನ್ ಅವಶೇಷಗಳು ಸಮಾಧಿ ಸ್ಥಳವಾಗಿದ್ದು ಬಲಿಪಶುಗಳು ತಮ್ಮ ಅಂತಿಮ ಗಂಟೆಗಳಲ್ಲಿ ಊಹಿಸಲಾಗದ ಭಯಾನಕ ಮತ್ತು ದುಃಖವನ್ನು ಅನುಭವಿಸಿದ್ದರು ಎಂಬುದು ನೆನಪಿಟ್ಟುಕೊಳ್ಳುವುದು ಬಹಳ ಮುಖ್ಯ. ಈ ಕಾರಣಕ್ಕಾಗಿ ಈಗ ಸಮುದ್ರದ ತಳದಲ್ಲಿ ಹರಡಿರುವ ತುಕ್ಕು ಮುಚ್ಚಿದ ಭಾಗಾವಶೇಷಗಳನ್ನು ರಕ್ಷಿಸಲು ಅಂತಾರಾಷ್ಟ್ರೀಯ ಮಾರ್ಗಸೂಚಿಗಳು ಜಾರಿಯಲ್ಲಿವೆ. ಹಾಗೆಯೇ ಅದನ್ನು ನೋಡಲು ಬಯಸುವ ಪ್ರವಾಸಿಗರಿಗೂ ಕೂಡ ಅವಕಾಶವನ್ನ ಮಾಡಿಕೊಡಲಾಗಿದೆ. ಮುಂದೆ ಜಲಾಂತರ್ಗಾಮಿ ಮತ್ತು ಸಬ್ಮರ್ಸಿಬಲ್ ನಡುವಿನ ವ್ಯತ್ಯಾಸವೇನು ಅಂತ ನೋಡೋದಾದ್ರೆ 2 ವಿಭಾಗಗಳು ಅತಿಕ್ರಮಿಸಬಹುದಾದರೂ ಜಲಾಂತರ್ಗಾಮಿಯು ನೀರಿನೊಳಗಿನ ವಾಹನವನ್ನು ಸೂಚಿಸುತ್ತದೆ. ಅದು ಬಹುಮಟ್ಟಿಗೆ ಸ್ವತಂತ್ರವಾಗಿದೆ ಮತ್ತು ಬಂದರಿನಿಂದ ನಿರ್ಗಮಿಸಲು ಮತ್ತು ದಂಡಯಾತ್ರೆಯ ನಂತರ ಬಂದರಿಗೆ ಹಿಂತಿರುಗಲು ಸಹಾಯ ಮಾಡಲು ವಿದ್ಯುತ್ ಮೀಸಲು ಹೊಂದಿದೆ. ಅದೇ ತರ ಸಬ್ಮರ್ಸಿಬಲ್ ಸಾಮಾನ್ಯವಾಗಿ ಗಾತ್ರದಲ್ಲಿ ಚಿಕ್ಕದಾಗಿದೆ ಮತ್ತು ಕಡಿಮೆ ಶಕ್ತಿಯನ್ನು ಹೊಂದಿರುತ್ತದೆ. ಆದ್ದರಿಂದ ಉಡಾವಣೆ ಮತ್ತು ಚೇತರಿಸಿಕೊಳ್ಳಲು ಹಡಗಿನೊಂದಿಗೆ ಕೆಲಸ ಮಾಡಬೇಕಾಗುತ್ತದೆ. ಟೈಟಾನ್ ಪೋಲಾರ್ ಪ್ರಿನ್ಸ್ ಎಂಬ ಹೆಸರಿನ ನೌಕೆಯೊಂದಿಗೆ ಇದು ಕೆಲಸ ಮಾಡುತ್ತಿದೆ. ಮುಂದೆ BBCಯೊಂದಿಗಿನ 2022ರ ವಿಡಿಯೋ ಸಂದರ್ಶನವೊಂದರಲ್ಲಿ ಓಷನ್ ಗೇಟ್ನ CEO ಆದಂಥ ಸ್ಟಾಕ್ಟನ್ ರಶ್ ಅವರು ಟೈಟಾನ್ ಒಳಗಡೆ ಕೇವಲ 1 ಬಟನ್ ಅನ್ನು ಹೊಂದಿದ್ದರು ಎಂದು ಹೇಳಲಾಗಿತ್ತು. ಆಫ್ ದ ಶೆಲ್ಫ್ ತಂತ್ರಜ್ಞಾನ ಅಥವಾ ಟೆಕ್ನಾಲಜಿ ಅಂತ ಏನು ಹೇಳ್ತೀವಿ, ಈ ತಂತ್ರಜ್ಞಾನದ ಭಾಗಗಳನ್ನ ಬದಲಾಯಿಸುವುದನ್ನ ಸುಲಭಗೊಳಿಸಲು ಸಹಾಯ ಮಾಡಿದೆ ಎಂದು ಕಂಪನಿ ವಿವರಿಸಿದೆ. ಅಂತಹ ಹೆಚ್ಚಿನ ಅಪಾಯದ ದಂಡಯಾತ್ರೆಗಳಲ್ಲಿ ಸಬ್ಮರ್ಸಿಬಲ್ ಮತ್ತು ಗೇಮಿಂಗ್ ಶೈಲಿಯ ನಿಯಂತ್ರಕರೊಂದಿಗೆ ನಿರ್ವಹಿಸಲಾಗಿದೆ ಎನ್ನುವುದು ವಿಚಿತ್ರವಾಗಿ ತೋರುತ್ತದೆ. ಆದರೂ ಅಂತಹ ಸಾಧನಗಳಲ್ಲಿ ಕೆಲವು ಡ್ರೋನ್ ಆಪರೇಟರ್ಗಳು, ನೌಕಾಪಡೆಯ ಸಿಬ್ಬಂದಿ ಮತ್ತು ರೋಬೋಟ್ ಆಪರೇಟರ್ಗಳು ಸಹ ಬಳಸುತ್ತಾರೆ. ಆಟದ ನಿಯಂತ್ರಣಗಳನ್ನು ಅಗ್ಗವಾಗಿದ್ದು ಬೃಹತ್ ಪ್ರಮಾಣದಲ್ಲಿ ಖರೀದಿಸಲು ಸುಲಭವಾಗಿದೆ, ಅರ್ಥಗರ್ಭಿತವಾಗಿ ವಿನ್ಯಾಸಗೊಳಿಸಲಾಗಿದೆ ಮತ್ತು ಬಳಕೆದಾರರ ಕೈ ಚಲನೆಗಳಿಗೆ ತ್ವರಿತವಾಗಿ ಪ್ರತಿಕ್ರಿಯಿಸುತ್ತದೆ. ಮುಂದಿನ ಆರ್ಟಿಕಲ್ ಅನ್ನು ನೋಡೋದಾದ್ರೆ ರಿಟೇಲ್ ಗೆ ಅಂಡ್ ಹೆಲ್ಪ್ ಲಿಂಕ್ ದ ಏಜ್ ಲ್ಯಾಕ್ ಪ್ರೊಡ್ಯೂಸರ್ಸ್ ಟು ದ ಮಾರ್ಕೆಟ್ ಫಾರ್ಮ್ ಗ್ರೂಪ್ಸ್ ಸ್ಪೆಕ್ಟಿಕಲ್ಸ್ ಅನ್ನೋದ್ರ ಮೇಲೆ ಇದೆ. ಸೊ ಇದರ ಮೇಲೆ ಕೆಲವೊಂದು ಅಂಶಗಳನ್ನು ನೋಡೋದಾದ್ರೆ 30 ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಲಾಭರಹಿತ ಸಂಸ್ಥೆಯಾದ ಟೆಕ್ನೋಸರ್ವ್ ಸುಮಾರು 6 ವರ್ಷಗಳ ಹಿಂದೆ ಆಂಧ್ರಪ್ರದೇಶದ ಅರಕು ಕಣಿವೆಯಲ್ಲಿ ಕಾಫಿ ರೈತರೊಂದಿಗೆ ತನ್ನ ಒಡನಾಟವನ್ನ ಆರಂಭಿಸಿತು. ಇದರ ಹಸ್ತಕ್ಷೇಪವು ರೈತರಿಗೆ ರೈತ ಉತ್ಪಾದಕ ಸಂಸ್ಥೆಗಳು ರಚಿಸಲು ಮತ್ತು ನಿರ್ವಹಿಸಲು ಸಹಾಯ ಮಾಡಿತು. ಅಂತಹ 8 ಘಟಕಗಳ ಮೂಲಕ ರೈತರ ಆದಾಯವು 500%ಗಿಂತ ಹೆಚ್ಚಾಗಿದೆ ಎಂದು ಸಂಸ್ಥೆ ಹೇಳುತ್ತದೆ. ಅದೇ ರೀತಿ ರಾಜ್ಯದ ಅಂತಂದ್ರೆ ಆಂಧ್ರಪ್ರದೇಶದ ಗೋಡಂಬಿ ರೈತರಲ್ಲಿ ಕೆಲಸ ಮಾಡುವ ಮತ್ತೊಂದು ಲಾಭರಹಿತ ಡಿಜಿಟಲ್ ಗ್ರೀನ್ ಸಾಮೂಹಿಕ ವಿಧಾನವು ಗೋಡಂಬಿ ಬೆಲೆಯಲ್ಲಿ 13% ಹೆಚ್ಚಳಕ್ಕೆ ಕಾರಣವಾಯಿತು ಎಂದು ಹೇಳುತ್ತದೆ. ಪ್ರೊಫೆಷನಲ್ ಅಸಿಸ್ಟೆಂಟ್ ಫಾರ್ ಡೆವಲಪ್ಮೆಂಟ್ ಆಕ್ಷನ್ ಎನ್ನುವಂತಹ NGO ಗಳ ಉತ್ತೇಜಿಸಲು FPO ಅಂದರೆ ಫುಡ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್ಸ್ಗಳನ್ನು ಉತ್ತೇಜಿಸಲು ಕೆಲಸ ಮಾಡಲು ಲಾಭರಹಿತ ಮತ್ತು ಮಹಿಳಾ ರೈತರಿಗೆ ಮಧ್ಯವರ್ತಿಗಳನ್ನು ಕಡಿತಗೊಳಿಸಲು ಸಹಾಯ ಮಾಡಿದೆ ಎಂದು ಹೇಳುತ್ತಾರೆ. ಅಷ್ಟೇ ಅಲ್ಲದೆ ಈ 3 FPO ಗಳೊಂದಿಗೆ ಸಂಪರ್ಕಿಸುವುದು ಜಾಗತಿಕ ಕೃಷಿ ಉತ್ಪನ್ನ ಮತ್ತು ಚಿಲ್ಲರೆ ದೈತ್ಯ ವಾಲ್ಮಾರ್ಟ್ಗಳಾಗಿದೆ. ಇದು ವಾಲ್ಮಾರ್ಟ್ ಫೌಂಡೇಶನ್ ಮೂಲಕ ಈ ಯೋಜನೆಗಳಿಗೆ ನಿಧಿಯನ್ನು ನೀಡುತ್ತದೆ, ಅವರ ಲೋಕೋಪಕಾರಿ ಅಂಗವಾಗಿದೆ. ಕಂಪನಿಯು ರೈತರನ್ನ ನೇರವಾಗಿ ಚಿಲ್ಲರೆ ಮಾರುಕಟ್ಟೆಗೆ ಸಂಪರ್ಕಿಸುವ ಜಾಲವನ್ನ ರಚಿಸಿದೆ. ಮುಂದೆ ಇಂತಹ NGO ಗಳು ದೈತ್ಯ ಸಾಧನವಾಗಿ ಕೆಲಸ ಮಾಡುತ್ತಿವೆ ಎಂದು ವಿಮರ್ಶಕರು ಸೇರಿಸಿದ್ದಾರೆ. ಲಾಭೋದ್ದೇಶವಿಲ್ಲದವರು ಮಧ್ಯಸ್ಥಿಕೆಗಳನ್ನ ನಿಜವಾಗಿಯೂ ಸಹಾಯ ಮಾಡುತ್ತವೆ ಎಂದು ಭಾವಿಸುತ್ತಾರೆ. ವಾಲ್ಮಾರ್ಟ್ ಭಾರತದಲ್ಲಿ ಕೃಷಿ ಮಾರುಕಟ್ಟೆಯನ್ನ ಪ್ರವೇಶಿಸಲು ಬಯಸಿದೆ. ಅವರ ಉದ್ದೇಶ ಲಾಭವಾಗಿದ್ದು ರೈತರು ಜಾಗರೂಕರಾಗಿರಬೇಕು ಅನ್ನೋದ್ರ ವಿಷಯ ಬಗ್ಗೆ ಈ ಆರ್ಟಿಕಲ್ ಇದೆ. ಸೊ ಮುಂದೆ ವಿಕ್ರಮ್ ಪ್ರಜ್ಞಾನ್ ಟು ರಿಟರ್ನ್ ಫಾರ್ ಅನದರ್ ಟ್ರಸ್ಟ್ ವಿತ್ ದ ಮೂನ್. ಜುಲೈ ಮಧ್ಯದಲ್ಲಿ ಉಡಾವಣೆಯಾಗಲಿರುವ ಭಾರತದ 3ನೇ ಚಂದ್ರನ ಪರಿಶೋಧನಾ ಕಾರ್ಯಾಚರಣೆಯು 2019ರ ಚಂದ್ರಯಾನ 2 ಚಂದ್ರನ ಸಾಹಸಕ್ಕೆ ಸಂಬಂಧಿಸಿದ ಹೆಸರುಗಳನ್ನು ಹಂಚಿಕೊಳ್ಳುತ್ತದೆ. ಇದರರ್ಥ ಚಂದ್ರಯಾನ 3 ಲ್ಯಾಂಡರ್ ವಿಕ್ರಮ್ ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ವಿಕ್ರಮ್ ಸಾರಾಭಾಯಿ ನಂತರ ಈ ಹೆಸರನ್ನ ಇಡಲಾಗಿದೆ ಮತ್ತು ರೋವರ್ ಅನ್ನ ಪ್ರಜ್ಞಾನ್ ಅಂತ ಹೆಸರಿಸಲಾಗಿದೆ. ಚಂದ್ರಯಾನ 2 ಉಡಾವಣೆ ಮಾಡುವಾಗ ಇಸ್ರೋ ಯಾವೆಲ್ಲ ನಿರಾಶೆಗೆ ಒಳಗೊಂಡಿತ್ತು ಅಂತ ನೋಡೋದಾದ್ರೆ ಇಸ್ರೋ ಚಂದ್ರಯಾನ 2 ಲ್ಯಾಂಡ್ ರೋವರ್ ಕಾನ್ಫಿಗರೇಷನ್ ಅನ್ನ ಕಳೆದುಕೊಂಡಿತ್ತು ಮತ್ತು ವಿಕ್ರಮ್ ಸಾಫ್ಟ್ ಲ್ಯಾಂಡಿಂಗ್ ಮಾಡಲು ಪ್ರಯತ್ನಿಸುವಾಗ ಚಂದ್ರನ ಮೇಲ್ಮೈನಲ್ಲಿ ಅಪ್ಪಳಿಸಿದ ನಂತರ ಹಡಗಿನಲ್ಲಿದ್ದ ಪೇಲೋಡ್ ಅನ್ನ ಕಳೆದುಕೊಂಡಿತ್ತು. ಶ್ರೀಹರಿಕೋಟಾದಿಂದ LVM-3 ರಾಕೆಟ್ನಲ್ಲಿ ಜುಲೈ ಮಧ್ಯದಲ್ಲಿ 3ನೇ ಚಂದ್ರನ ಕಾರ್ಯಾಚರಣೆಯನ್ನ ಆರಂಭಿಸಲು ಇಸ್ರೋ ಯೋಜಿಸಿದೆ. ಮುಂದೆ ವಿಕ್ರಮ್ ಲ್ಯಾಂಡರ್ ಮಾಡ್ಯೂಲ್ ಚಂದ್ರನತ್ತ ಸುರಕ್ಷಿತವಾಗಿ ಹೋದ ನಂತರ ಅದು ಪ್ರಜ್ಞಾನನ್ನ ನಿಯೋಜಿಸುತ್ತದೆ. ಇದು ಅದರ ಚಲನಶೀಲತೆಯ ಅವಧಿಯಲ್ಲಿ ಚಂದ್ರನ ಮೇಲ್ಮೈ ಸ್ಥಳದಲ್ಲಿ ರಾಸಾಯನಿಕ ವಿಶ್ಲೇಷಣೆಗಳನ್ನ ನಡೆಸುತ್ತದೆ. ಅಷ್ಟೇ ಅಲ್ಲದೆ ಈ ಲ್ಯಾಂಡರ್ ರೋವರ್ ಮತ್ತು ಪ್ರೊಪಲ್ಷನ್ ಮಾಡ್ಯೂಲ್ ವಿಜ್ಞಾನಿಗಳಿಗೆ ಭೂಮಿಯ ಒಂಟಿ ನೈಸರ್ಗಿಕ ಉಪಗ್ರಹದ ಗುಣಲಕ್ಷಣಗಳ ಬಗ್ಗೆ ಹೊಸ ನೋಟಗಳನ್ನು ನೀಡಲು ವಿನ್ಯಾಸಗೊಳಿಸಲಾದ ಪ್ರಯೋಗಗಳನ್ನು ನಿರ್ವಹಿಸಲು ಪೇಲೋಡ್ಗಳನ್ನು ಹೊಂದಿರುತ್ತವೆ. ಲ್ಯಾಂಡರ್ನ 4 ಪೇಲೋಡ್ಗಳನ್ನು ಹೊಂದಿರುತ್ತದೆ. ಅದು ಯಾವ್ಯಾವು ಅಂತ ನೋಡೋದಾದ್ರೆ ರೇಡಿಯೋ ಅನಾಟಮಿ ಆಫ್ ಮೂನ್ ಬೌಂಡ್ ಹೈಪರ್ ಸೆನ್ಸಿಟಿವ್ ಐನೋಸ್ಪಿಯರ್ ಅಂಡ್ ಅಟ್ಮಾಸ್ಪಿಯರ್, ಮತ್ತೆ ಚಂದ್ರಾಸ್ ಸರ್ಫೇಸ್ ಥರ್ಮೋ ಫಿಸಿಕಲ್ ಎಕ್ಸ್ಪೆರಿಮೆಂಟ್, ಇನ್ಸ್ಟ್ರೂಮೆಂಟ್ ಫಾರ್ ದ ಲೂನಾರ್ ಸೆಸ್ಮಿಕ್ ಆಕ್ಟಿವಿಟಿ ಅಂಡ್ ದ ಲೇಸರ್ ರೆಟ್ರೋ ರಿಫ್ರಾಕ್ಟರ್ ಅರೆ. ಸೊ ಇಷ್ಟು ಈ ದಿನದ ವಿಷಯ ಆಗಿತ್ತು. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಸ್ಟಡಿ ವೆಲ್, ಬಾಯ್, ಟೇಕ್ ಕೇರ್.